ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗೋಮಾತೆ ಸಮಸ್ತ ಸ್ತ್ರೀಯರಿಗೆ ಯಾವ ರೀತಿಯಾದ ಶಾಪವನ್ನು ಕೊಟ್ಟಿದೆ ಎಂದು ನಿಮಗೆ ಗೊತ್ತಾ? ಏಕೆಂದರೆ ಆ ಶಾಪದ ಕಾರಣದಿಂದಲೇ ಇಂದಿಗೂ ಕೂಡ ಸಮಸ್ತ ನಾರಿ ಜಾತಿ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಯಾವ ಸ್ತ್ರೀಯೂ ಕೂಡ ತಪ್ಪಿಸಿಕೊಳ್ಳಲಾರದಂತಹ ಗೋಮಾತೆಯ ಶಾಪವದು. ಮತ್ತೆ ಆ ಶಾಪವಾದರೂ ಏನು, ಆ ಶಾಪಕ್ಕೆ ಸಂಬಂಧಿಸಿದ ಅಸಲು ಕಾರಣಗಳೇನು ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ತಿಳಿಯೋಣ. ಪ್ರತಿಯೊಬ್ಬರೂ ಕೂಡ ತಿಳಿಯಲೇಬೇಕಾದ ಕಥೆ ಇದು. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದೊಂದು ಪುರಾತನ ಕತೆ. ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ರಾಜಸಿಂಹಾಸನದ ಮೇಲೆ ರಾರಾಜಿಸುತ್ತಿರುವಾಗ ಆತನ ಪಕ್ಕದಲ್ಲಿರುವ ಸತ್ಯಭಾಮ ಈ ರೀತಿಯಾಗಿ ಕೇಳುತ್ತಾಳೆ. ಸ್ವಾಮಿ, ಈ ದಿನ ನನ್ನ ದಾಸಿ ನನ್ನ ಬಳಿ ಈ ರೀತಿಯಾಗಿ ಹೇಳಿದ್ದಾಳೆ. ಹಿಂದಿನ ಅತಿ ಪುರಾತನ ಕಾಲದಲ್ಲಿ ಮಹಿಳೆಯರಿಗೆ ಮಕ್ಕಳು ಜನಿಸುತ್ತಲೇ ಆ ಮಕ್ಕಳು ಎದ್ದು ನಡೆದಾಡುತ್ತಿದ್ದರಂತೆ. ಆದರೆ ಈಗ ಹಾಗಿಲ್ಲ. ಏಕೆ ಹೀಗೆ? ಈ ಪ್ರಶ್ನೆಗೆ ಎಷ್ಟು ಆಲೋಚಿಸಿದರೂ ಕೂಡ ನನಗೆ ಉತ್ತರ ಹೊಳೆಯಲಿಲ್ಲ. ದಯಮಾಡಿ ನನ್ನ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ ಸ್ವಾಮಿ ಎಂದು ಕೇಳುತ್ತಾಳೆ ಸತ್ಯಭಾಮ. ಆಗ ಶ್ರೀಕೃಷ್ಣ ಪರಮಾತ್ಮನು, ನಿನಗೆ ಮೂಡಿದ ಈ ಪ್ರಶ್ನೆ ಬಹಳ ಒಳ್ಳೆಯದು. ಈ ಪ್ರಶ್ನೆಗೆ ಉತ್ತರವನ್ನು ಸಮಸ್ತ ಸ್ತ್ರೀ ಕುಲವೆಲ್ಲ ತಿಳಿಯಬೇಕು. ಇದಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು ಹೇಳುತ್ತೇನೆ, ಜಾಗ್ರತೆಯಿಂದ ಕೇಳು. ಅದನ್ನು ಪೂರ್ತಿ ಕೇಳಿದ ಬಳಿಕ ಮಗು ಜನಿಸಿದ ತಕ್ಷಣ ಏಕೆ ಎದ್ದು ನಡೆಯುವುದಿಲ್ಲವೆಂದು ಅರ್ಥವಾಗುತ್ತದೆ ಎಂದು ಕತೆ ಹೇಳಲು ಶುರು ಮಾಡುತ್ತಾರೆ ಶ್ರೀಕೃಷ್ಣ ಪರಮಾತ್ಮನು. ಒಂದಾನೊಂದು ನಗರದಲ್ಲಿ ರಾಮು ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಈ ರಾಮು ಬಹಳ ಸ್ವಾರ್ಥಪರನು. ರಾಮುವಿನ ಹತ್ತಿರದಲ್ಲಿ ಒಂದು ಹಸು ವಾಸಿಸುತ್ತಿತ್ತು. ಆ ಹಸು ಪ್ರತಿದಿನವೂ ಹಾಲು ಕೊಡುತ್ತಿತ್ತು. ರಾಮು ಆ ಹಸುವಿಗೆ ಹುಲ್ಲನ್ನು ತಿನ್ನಿಸಿ ಅದರಿಂದ ಹಾಲನ್ನು ಕರೆದುಕೊಂಡು ತಾನು ಕುಡಿಯುತ್ತಿದ್ದನು ಮತ್ತು ಹಾಲು ಮಾರಿ ಜೀವನ ನಡೆಸುತ್ತಿದ್ದನು. ಆದರೆ ಹಾಗೆ ಮುಂದುವರಿಯಬೇಕಾದರೆ ಒಂದಾನೊಂದು ಸಮಯದಲ್ಲಿ ಆ ಹಸು ಗರ್ಭಧರಿಸಿದ್ದರಿಂದ ರಾಮುವಿಗೆ ಹಾಲು ಕೊಡುವುದನ್ನು ನಿಲ್ಲಿಸಿಬಿಟ್ಟಿತು. ಯಾವಾಗ ಅದು ಹಾಲು ಕೊಡುವುದಿಲ್ಲವೋ ಆಗ ರಾಮು, ಇನ್ನು ಇದು ಹಾಲು ಕೊಡದಿದ್ದರೆ ಇದರಿಂದ ನನಗೆ ಏನು ಪ್ರಯೋಜನ ಎಂದು ಆಲೋಚಿಸಿದ ರಾಮು ಅದಕ್ಕೆ ಹುಲ್ಲು, ನೀರು ಮತ್ತು ಆಹಾರ ಏನನ್ನೂ ನೀಡದೆ ನಿಲ್ಲಿಸಿಬಿಟ್ಟನು. ಬಹುಶಃ ಅದು ಗರ್ಭಧರಿಸಿದ ವಿಷಯ ರಾಮುಗೆ ಗೊತ್ತಿಲ್ಲದೇ ಇರಬಹುದು. ಅದು ಆತನ ಮನೆಯ ಬಳಿ ಇರುವುದನ್ನು ಸಹಿಸದ ರಾಮು ಅದನ್ನು ಚೆನ್ನಾಗಿ ಒಡೆದು ಬಡಿದು ಕರೆದುಕೊಂಡು ಹೋಗಿ ಒಂದು ಅರಣ್ಯದಲ್ಲಿ ಒಂಟಿಯಾಗಿ ಬಿಟ್ಟು ಬಂದುಬಿಟ್ಟನು. ಇನ್ನು ಆ ಸಮಯದಲ್ಲಿ ಆ ಮೂಕ ಪ್ರಾಣಿ ಗೋಮಾತೆ ದಿಕ್ಕು ದೇಶ ತಿಳಿಯದೆ ಒಂಟಿಯಾಗಿ ಅರಣ್ಯದಲ್ಲಿ ತಿರುಗಾಡುತ್ತಿತ್ತು. ಅಂತಹ ಸಮಯದಲ್ಲಿ ಗೋಮಾತೆಗೆ ಅದೇ ಅರಣ್ಯದಲ್ಲಿ ಒಂದು ದೇವಾಲಯ ಕಾಣಿಸಿತು. ದೇವಾಲಯಕ್ಕೆ ಹೋದ ಗೋಮಾತೆ ಆ ದೇವರನ್ನು ಈ ರೀತಿಯಾಗಿ ಬೇಡಿಕೊಳ್ಳುತ್ತದೆ. ಹೋ ಭಗವಂತ, ನಾನು ನಿನಗೆ ತಲೆಬಾಗಿ ವಂದಿಸುತ್ತೇನೆ. ನಾನು ಹಸುವಿನ ಯೋನಿಯಲ್ಲಿ ಜನಿಸಿದ್ದೇನೆ. ನಾನು ಮಾಡಿದ ತಪ್ಪಾದರೂ ಏನು? ನಿನ್ನ ಚರಾಚರ ಲಕ್ಷಾಂತರ ಯೋನಿಗಳಲ್ಲಿ ಅತ್ಯುತ್ತಮವಾದ ಶ್ರೇಷ್ಠವಾದ ಯೋನಿ ಮಾನವ ಯೋನಿ ಎಂದು ಹೇಳುತ್ತಿರುತ್ತಾರಲ್ಲವೇ? ಆದರೆ ಅದೇ ಮಾನವ ಯೋನಿ ಎಷ್ಟು ಪಾಪಗಳನ್ನು ಮತ್ತು ದುಷ್ಕರ್ಮಗಳನ್ನು ಮಾಡುತ್ತಿದೆ ಎಂದು ನೀನು ಕಣ್ಣಾರೆ ನೋಡುತ್ತಿದ್ದೀಯಾ? ನಾನು ಆ ಮಾನವನಿಗೆ ಹಾಲು ಕೊಡುವಷ್ಟು ದಿನವೂ ಆತ ನನ್ನನ್ನು ಮನೆಯಲ್ಲಿರಿಸಿಕೊಂಡು ನನಗೆ ಊಟ ನೀರನ್ನು ನೀಡುತ್ತಿದ್ದನು. ಆದರೆ ಯಾವಾಗಾದರೆ ನಾನು ಆತನಿಗೆ ಹಾಲು ಕೊಡುವುದನ್ನು ನಿಲ್ಲಿಸಿಬಿಟ್ಟೆನೋ ಅಂದಿನಿಂದಲೇ ಆತ ನನಗೆ ಊಟವನ್ನು ನೀಡಲಿಲ್ಲ. ಅಷ್ಟೇ ಅಲ್ಲದೆ ಆತನು ನನ್ನನ್ನು ದಾರುಣವಾಗಿ ಒಡೆದು ಬಡಿದು ತನ್ನ ಮನೆಯಿಂದ ಹೊರಗಾಕಿದನು. ಸ್ವಾರ್ಥಿಯಾದ ಆ ಮಾನವ ನನ್ನ ವಯಸ್ಸಿನ ಬಗ್ಗೆ ಕೂಡ ಆಲೋಚಿಸದೆ ಅತಿ ನಿರ್ದಾಕ್ಷಿಣ್ಯವಾಗಿ ನನ್ನನ್ನು ಈ ಅರಣ್ಯದಲ್ಲಿ ಬಿಟ್ಟು ಬಿಟ್ಟನು. ಈಗ ನಾನು ಯಾವುದೇ ದಿಕ್ಕು ದೇಶ ತಿಳಿಯದೆ ಈ ಅರಣ್ಯದಲ್ಲಿ ತಿರುಗಾಡುತ್ತಿದ್ದೇನೆ. ಆದರೆ ಭಗವಂತ, ನೀನೇ ಸೃಷ್ಟಿಸಿದ ಈ ಸರ್ವಶ್ರೇಷ್ಠ ಯೋನಿ ಎಂದು ಹೇಳುವ ಈ ಮಾನವರು ಎಷ್ಟು ಸ್ವಾರ್ಥಪರರು, ದಯೆಯಿಲ್ಲದವರು, ನಿನಗೆ ಅರ್ಥವಾಯಿತಲ್ಲವೇ ಎಂದು ಆ ಪರಮಾತ್ಮನ ಬಳಿ ತನ್ನ ಅಳಲನ್ನು ತೋಡಿಕೊಳ್ಳುತ್ತದೆ ಗೋಮಾತೆ. ಅದೇ ರೀತಿಯಾಗಿ ಕಾಲವು ಸರಿಯುತ್ತಿರುತ್ತದೆ. ಗೋಮಾತೆ ಅರಣ್ಯದಲ್ಲಿ ತಿರುಗಾಡುತ್ತಾ ಅಲ್ಲೇ ಸಿಕ್ಕ ಹುಲ್ಲು ತಿನ್ನುತ್ತಾ ಜೀವಿಸುತ್ತಿರುತ್ತದೆ. ಆಗಾಗ ರಾಮುವಿನ ನೆನಪಾಗಿ ಆತನ ಮನೆಯ ಬಳಿ ಬಂದಾಗಲೆಲ್ಲ ರಾಮು ದೊಡ್ಡ ದೊಣ್ಣೆಯಿಂದ ಆ ಹಸುವನ್ನು ಒಡೆದು ಹೊಲ ಗದ್ದೆಗಳ ಕಡೆ ಅರಣ್ಯದ ಕಡೆ ಓಡಿಸುತ್ತಿದ್ದನು. ಗರ್ಭವತಿಯಾದ ಹಸು ಅರಣ್ಯದಲ್ಲಿದ್ದಾಗ ಅದೇ ಹಾದಿಯಲ್ಲಿ ಹೋಗುತ್ತಿದ್ದ ಒಬ್ಬ ಸ್ತ್ರೀ ಆ ಗೋಮಾತೆಯನ್ನು ನೋಡಿ, ಇದು ಗರ್ಭವತಿಯಾಗಿರಬಹುದು, ಪಾಪ ಒಂದೇ ಒಂದು ಇದೆ, ಇದನ್ನು ನಾನು ಸಾಕಿಕೊಳ್ಳಬೇಕು, ಇನ್ನೇನು ಅದು ಕರು ಹಾಕಿದ ಮೇಲೆ ನನಗೆ ಹಾಲು ಕೊಡುತ್ತದೆ, ನಮ್ಮ ಕುಟುಂಬಕ್ಕೂ ಆಗುತ್ತದೆ, ಹಾಗೆಯೇ ಹಾಲನ್ನು ಮಾರಿ ಜೀವನ ಮಾಡಬಹುದು ಎಂದು ಆಲೋಚಿಸಿ ಆ ಮಹಿಳೆ ಆ ಹಸುವನ್ನು ಹಿಡಿದು ತರಲು ತನ್ನ ಗಂಡನನ್ನು ಕರೆಯಲು ಹೋಗುತ್ತಾಳೆ. ಆದರೆ ಆಕೆ ಮತ್ತು ಗಂಡ ಅಲ್ಲಿಗೆ ಬರುವ ಸಮಯಕ್ಕಾಗಲೇ ಗೋಮಾತೆ ಅಲ್ಲಿಂದ ಹೊರಟು ಹೋಗಿರುತ್ತದೆ, ಅವರಿಗೆ ಸಿಗುವುದಿಲ್ಲ.
ಅದೇ ರೀತಿಯಾಗಿ ಕಾಲ ಸರಿದು ಹೋಗಿ ಇನ್ನು ಹಸು ಕರುವಾಕುವ ಸಮಯ ಸಮೀಪಿಸಿ ಅಲ್ಲೇ ಸುರಕ್ಷಿತವಾದ ಒಂದು ಸ್ಥಳದಲ್ಲಿ ಕರುವಿಗೆ ಜನ್ಮ ನೀಡಬೇಕು ಎಂದುಕೊಳ್ಳುತ್ತದೆ. ಆದರೆ ಅಷ್ಟರಲ್ಲಿ ಅಲ್ಲೇ ಕೆಸರಿರುವ ಸ್ಥಳದಲ್ಲಿ ಪ್ರಸವ ಆಗಿಬಿಡುತ್ತದೆ, ಅಂದರೆ ಕರು ಹುಟ್ಟುತ್ತದೆ. ಅದೇ ಸಮಯದಲ್ಲಿ ಅದೇ ಹಾದಿಯಲ್ಲಿ ಈ ಹಿಂದೆ ನೋಡಿದ ಮಹಿಳೆ ಆ ಹಸುವನ್ನು ಗಮನಿಸಿ ಅಲ್ಲಿಗೆ ಬರುತ್ತಾಳೆ. ತಕ್ಷಣವೇ ಅದನ್ನು ನೋಡಿದ ಮಹಿಳೆ, ಆಗ ನೋಡಿದ ಹಸು ಇದೆ, ಗರ್ಭವತಿಯಾದ ಹಸು, ಈಗ ಕರುವಿಗೆ ಜನ್ಮ ನೀಡಿದೆ ಎಂದು ಹಸುವನ್ನು ದಿಟ್ಟಿಸಿ ನೋಡುತ್ತಿರುತ್ತಾಳೆ. ಆಗ ಗೋಮಾತೆ ಆ ಮಹಿಳೆಯನ್ನು ಕುರಿತು, ಹೋ ಸೋದರಿ, ದಯಮಾಡಿ ನನ್ನ ಮೇಲೆ ಕರುಣೆ ತೋರಿಸು, ನನಗೆ ಒಂದು ಉಪಕಾರವನ್ನು ಮಾಡು. ನನ್ನ ಮಗು ಕೆಸರಿನ ಪ್ರದೇಶದಲ್ಲಿ ಜನ್ಮ ತಾಳಿದೆ, ಅದರಿಂದ ಕನಿಷ್ಠ ಪಕ್ಷ ಕದಲಲು ಕೂಡ ಆಗುತ್ತಿಲ್ಲ. ದಯಮಾಡಿ ಅದನ್ನು ಎತ್ತಿಕೊಂಡು ಬಂದು ನನ್ನ ಪಕ್ಕದಲ್ಲಿ ಮಲಗಿಸು ತಾಯಿಯೇ ಎಂದು ಕೇಳುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆಗೆ ಕಥೆಯನ್ನು ಮುಂದುವರೆಸುತ್ತಾ, ಪುರಾತನ ಕಾಲದಲ್ಲಿ ಗೋಮಾತೆ ತನ್ನ ಕರುವಿಗೆ ಜನ್ಮ ಕೊಟ್ಟ ತಕ್ಷಣವೇ ಕರು ಎದ್ದು ನಡೆದಾಡುತ್ತಿರಲಿಲ್ಲ. ಕರುಗಳು 8 ತಿಂಗಳ ಬಳಿಕವಷ್ಟೇ ಎದ್ದು ನಡೆದಾಡುತ್ತಿದ್ದವು ಎಂದು ಕಥೆಯನ್ನು ಮುಂದುವರೆಸುತ್ತಿದ್ದರು. ಇಲ್ಲಿ ಗೋಮಾತೆ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ ಆ ಮಹಿಳೆ ಜೋರಾಗಿ ನಗುವುದಕ್ಕೆ ಶುರು ಮಾಡಿದಳು. ಹೋ ಗೋಮಾತಾ, ನಿನ್ನ ಕರುವನ್ನು ನೋಡಿದೆಯಾ? ಎಷ್ಟು ಗಲೀಜಾಗಿದೆ ಅದು. ಅದನ್ನು ನನಗೆ ಅಂಟಿಸಿಕೊಂಡು ನಾನು ಅದನ್ನು ಎತ್ತಿಕೊಂಡು ಬಂದು ನಿನ್ನ ಪಕ್ಕದಲ್ಲಿ ಮಲಗಿಸಬೇಕಾ? ಚಿಚ್ಚಿ, ಅದು ಸಾಧ್ಯವಿಲ್ಲ. ಈ ಉಪಕಾರವನ್ನು ನಾನೇಕೆ ನಿನಗೆ ಮಾಡಬೇಕು ಎಂದು ನಗುತ್ತಾ ಅವಹೇಳನಕಾರಿ ಮಾತುಗಳನ್ನಾಡಿ ಗೋಮಾತೆಯನ್ನು ಅವಮಾನಿಸುತ್ತಾಳೆ ಆ ಮಹಿಳೆ. ಅಲ್ಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದ ಗೋಮಾತೆ ಮಾತ್ರ ಎಷ್ಟು ಪ್ರಯತ್ನಿಸಿದರೂ ಕೂಡ ತನ್ನ ಕರುವನ್ನು ಆ ಕೆಸರಿನಿಂದ ಮೇಲೆತ್ತಲಾಗುವುದಿಲ್ಲ. ಆ ಸಮಯದಲ್ಲಿ ತುಂಬಾ ದುಃಖದಿಂದ ಇದ್ದ ಗೋಮಾತೆ ಆ ಮಹಿಳೆ ಮಾಡಿದ ಅವಮಾನಕ್ಕೆ ಆಕೆಯ ಕಡೆ ಕೋಪದಿಂದ ನೋಡಿ ಈ ರೀತಿಯಾಗಿ ಶಾಪ ಕೊಡುತ್ತದೆ. ಈ ದಿನದವರೆಗೂ ನಿಮ್ಮ ಮಾನವ ಜಾತಿಯಲ್ಲಿ ಸ್ತ್ರೀಯರಿಗೆ ಮಗು ಜನಿಸಿದ ತಕ್ಷಣವೇ ಆ ಮಗು ಎದ್ದು ಓಡಾಡುವುದಕ್ಕೆ ಶುರು ಮಾಡುತ್ತದಲ್ಲವೇ? ಆದರೆ ಈ ದಿನ ನಾನು ನಿಮ್ಮ ಸ್ತ್ರೀ ಕುಲಕ್ಕೆ ಒಂದು ಶಾಪವನ್ನು ನೀಡುತ್ತೇನೆ. ಈ ದಿನದಿಂದ ಸಮಸ್ತ ಸ್ತ್ರೀ ಜಾತಿಗೆ ಜನಿಸಿದ ಮಕ್ಕಳು 8 ತಿಂಗಳವರೆಗೂ ನಡೆಯುವುದಿಲ್ಲ. ಈ ದಿನ ನನ್ನ ಕರು ಈ ಸ್ಥಿತಿಯಲ್ಲಿರುವುದಕ್ಕೆ ಕಾರಣ ಅದು ಎದ್ದು ನಿಂತು ನಡೆಯಲಾಗುತ್ತಿಲ್ಲ ಎನ್ನುವುದೇ ಅಲ್ಲವೇ? ಇನ್ನು ಮುಂದೆ ಸಮಸ್ತ ಗೋಜಾತಿಯ ಕರುಗಳು ಹುಟ್ಟಿದ ತಕ್ಷಣವೇ ಎದ್ದು ನಿಂತು ನಡೆಯುತ್ತವೆ, ಅದರ ತಾಯಿಯ ಬಳಿ ಅದು ಹೋಗುತ್ತದೆ. ಇದೇ ನಾನು ಆ ಭಗವಂತನನ್ನು ಕೋರುವ ಕೋರಿಕೆ, ಇದೇ ನನ್ನ ಶಾಪ ಎಂದು ಹೇಳುತ್ತದೆ ಗೋಮಾತೆ. ಸ್ನೇಹಿತರೆ, ಶ್ರೀಕೃಷ್ಣ ಭಗವಾನನು ಸತ್ಯಭಾಮೆಗೆ ಕಥೆಯನ್ನು ಮುಂದುವರೆಸುತ್ತಾ ಈ ರೀತಿಯಾಗಿ ಅಂದು ಮಾತೃಹೃದಯಾದ ಗೋಮಾತೆ ನೀಡಿದ ಶಾಪದಿಂದಲೇ ಮಹಿಳೆಯರಿಗೆ ಜನಿಸಿದ ಎಳೆ ಕಂದಮ್ಮಗಳು 8 ತಿಂಗಳವರೆಗೂ ನಡೆಯುವುದಿಲ್ಲ. ಮಗು ಹುಟ್ಟಿದಾಗ ಬೇರೆಯವರ ಸಹಾಯವಿಲ್ಲದೆ ಆ ಮಗುವನ್ನು ತಾಯಿ ಎತ್ತಿಕೊಳ್ಳಲು ಆಗುವುದಿಲ್ಲ. ಸತ್ಯಭಾಮ, ಈ ಪೂರ್ತಿ ಕಥೆಯನ್ನು ಕೇಳಿದ ಬಳಿಕ ಈಗ ನಿನಗೆ ಅರ್ಥವಾಯಿತೆ, ನಿನಗೆ ಉತ್ತರ ಸಿಕ್ಕಿತೆ ಎಂದು ಕೇಳುತ್ತಾರೆ ಶ್ರೀಕೃಷ್ಣ ಪರಮಾತ್ಮನು. ಆಗ ಸತ್ಯಭಾಮ, ಹೌದು ಪ್ರಭು, ಈಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಎಂದು ನಿಮಗೆ ಕೋಟಿ ಕೋಟಿ ನಮನಗಳು ಎಂದು ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುತ್ತಾಳೆ. ಸ್ನೇಹಿತರೆ, ಸತ್ಯಯುಗದಲ್ಲಿ ಸುಖದೇವ ಜನಿಸಿದಾಗ ಆತನು ತನ್ನ ಪಾದಗಳ ಮೇಲೆ ನಡೆಯಲು ಶುರು ಮಾಡಿದರೆಂದು ನಮ್ಮ ಚರಿತ್ರೆ ಹೇಳುತ್ತದೆ. ವೇದವ್ಯಾಸರು ಕೂಡ ಜನಿಸಿದ ತಕ್ಷಣವೇ ತನ್ನ ಕಾಲ ಮೇಲೆ ನಡೆಯಲು ಪ್ರಾರಂಭಿಸಿದರು. ಇದು ಸತ್ಯಯುಗದಲ್ಲಿ ನಡೆದ ಘಟನೆ, ನಾವು ಅದನ್ನು ಈಗಾಗಲೇ ತಿಳಿದಿದ್ದೇವೆ. ಆದರೆ ಕಲಿಯುಗದಲ್ಲಿ ಈ ರೀತಿಯಾಗಿ ನಡೆಯುತ್ತಿಲ್ಲ, ಏಕೆಂದರೆ ಗೋಮಾತೆಯು ಸಮಸ್ತ ಸ್ತ್ರೀ ಕುಲಕ್ಕೆ ಕೊಟ್ಟಿದ ಶಾಪವೇ ಇದಕ್ಕೆಲ್ಲ ಕಾರಣ. ಗೋಮಾತೆಯ ಶಾಪದ ಕಾರಣದಿಂದ ಕಲಿಯುಗದಲ್ಲಿ ಜನಿಸಿದ ಮಕ್ಕಳು 8 ತಿಂಗಳ ಬಳಿಕವಷ್ಟೇ ನಡೆಯಲು ಶಕ್ತರಾಗಿರುತ್ತಾರೆ. ಆದರೆ ಗೋಮಾತೆಯ ಕರುಗಳು ಮಾತ್ರ ಹುಟ್ಟಿದ ತಕ್ಷಣ ಎದ್ದು ನಡೆಯುತ್ತವೆ. ಸ್ನೇಹಿತರೆ, ಇದರಿಂದ ನಮಗೆ ಏನು ಅರ್ಥವಾಗುತ್ತದೆಂದರೆ, ಯಾವುದೇ ಮೂಕ ಪ್ರಾಣಿಗಳಾಗಲಿ ಎಂತಹುದೇ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾಗ ಅವುಗಳನ್ನು ಅವಮಾನಿಸದೆ ಅಸಹ್ಯ ಪಟ್ಟುಕೊಳ್ಳದೆ ಅವುಗಳಿಗೆ ಸಹಾಯ ಮಾಡಬೇಕು. ಇದೇ ಅಲ್ಲವೇ ನಮ್ಮ ಹಿಂದೂ ಸನಾತನ ಮತದಲ್ಲಿರುವ ಅತಿ ದೊಡ್ಡ ಧರ್ಮ. ಸ್ನೇಹಿತರೆ, ಇನ್ನು ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.